ಮೂರು ಬಾರಿ ಪಾರ್ಲಿಮೆಂಟ್ ಸದಸ್ಯರಾದ ರಿಪಬ್ಲಿಕ್ ಏನ್ ಮಾಡಿದ್ದಾರೆ ಹೇಳಿ. ಬಡವರಿಗೆ ಕೇಂದ್ರ ಸರ್ಕಾರ ಫ್ರೀ ಕಾರ್ಯಕ್ರಮ ಮಾಡಿದಾರ? ಅಥವಾ ನಮ್ಮ ರೈತರಿಗೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಅಧಿಕಾರಿ ಬಂದ ಕಳೆದ 9 ತಿಂಗಳಲ್ಲಿ ಕುಮಾರನಾಡು ಸರ್ಕಾರ ಸುಮಾರು 45,000 ಕೋಟಿ ಸಾಲಗಳ ಮಟ್ಟ ಇದ್ದರೆ ಅದು 1 ಬ್ಯಾಂಕಲ್ಲಿ ಸುಮಾರು 1,12,000 ಕೋಟಿ ಬಗ್ಗೆ 400 ಕೋಟಿ ಉಂಟು ಸಾಲ ಮಾಡಿದೆ. ಮುಖ್ಯರ್ಬೋದು, ಎಸ್ ಬಿ ಎಂ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಈ ಬ್ಯಾಂಕಿನ ಸಾಲವನ್ನು ಮೋದಿಸಬೇಕಾಗಿಲ್ಲ. ಇವತ್ತು ಮನ್ನಾ ಮಾಡುವವರಿಗೆ ಆಸ್ಪತ್ರೆ ಕೊಡುವಂಥ ಕೆಲಸವನ್ನು ಮಾಡಿದೆ. ಮತ್ತೆ ತಾವು ತೀರ್ಮಾನವನ್ನು ತಗೊಳ್ಬೇಕಾಗತ್ತೆ. ಇವತ್ತಿನವರೆಗೂ ನಿಮ್ಮ ಪಂಪ್ ಸೆಟ್ ಇದೆ, ಯಾರ್ಯಾರಿಗೆ ಪಂಪ್ ಸೆಟ್ ಐತಿ ಕತ್ರಿ ಕೈ ಎತ್ತಿ ನೋಡೋಣ. ನಿಮ್ಮ ತೋಟದಲ್ಲಿ ಅಲ್ಲಿರೋರು ಎತ್ತಬೇಕು. ಯಾರ್ಯಾರು ಬಂಗಾರಪ್ಪ ಅಜ್ಜಿಯವರು ಪಂಪ್ ಸೆಟ್ ಯಾರಾದ್ರೂ ಬಿಲ್ ಕಟ್ಟಿದ್ದೀರಾ? ಇವತ್ತಿನವರೆಗೂ ಐದೈದು ಒಂದೊಂದು ಪಂಪ್ ಸೆಟ್ಗೆ ಇವತ್ತು ಎಷ್ಟು ಗೊತ್ತಾ? ಇವತ್ತಿನ ಲೆಕ್ಕ ಹಾಕೊಂಡ್ರೆ 6-7 ಲಕ್ಷ ಆಗುತ್ತೆ ಒಂದು ಪಂಪ್ ಸೆಟ್ಗೆ. ಇವತ್ತು ಕೂಡ ನಮ್ಮ ರಾಜ್ಯದ ರೈತರ ಪರವಾಗಿ ಬಂಗಾರಪ್ಪಜಿಯವರು ಇಲ್ಲ ಅಂದ್ರೂ ಆ ಪಂಪ್ ಸೆಟ್ ಮೂಲಕ ಬಂಗಾರಪ್ಪಜಿಯವರು ಇವತ್ತು ಜೀವಂತವಾಗಿ ನಿಮಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪಾಗ್ಬಾರ. ಬರೀ ಕಾಂಗ್ರೆಸ್ ಜೆಡಿಎಸ್ ಅವರೆಲ್ಲ ಪಂಪ್ ಸೆಟ್ ಆಗಿ ಇವನ್ ಬಿಜೆಪಿ ಅವರು ತಗೊಂಡಾರೆ ಪಂಪ್ ಸೆಟ್ ಆಗಿ. ಅವರಿಗೂ ಕೂಡ ಒಂದು ಮಾನ ಮರ್ಯಾದೆ ಇದ್ರೆ, ಅವ್ರಿಗೆ ಗೌರವ ಇದ್ರೆ ಇವತ್ತು ಬಂಗಾರಪ್ಪಜಿ ಋಣ ಇತ್ತು ಅಂದ್ರೆ ಈ ಮಧು ಬಂಗಾರಪ್ಪನ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಅವರು ಕೂಡ ಮಾಡಬೇಕಾಗಿತ್ತು. ಯಡಿಯೂರಪ್ಪನ ತೋಟದಲ್ಲಿ ಇರೋದು ಪಂಪ್ ಸೆಟ್ ಬಂಗಾರಪ್ಪಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮನೇ. ಅವರೇನು ಕೊಟ್ಟಿಲ್ಲ ಈ ರಾಜ್ಯದಲ್ಲಿ, ಯಾವ್ದಾದ್ರು ಒಂದು ಯೋಜನೆ ಹೇಳಿ. 15 ಲಕ್ಷ ಕೊಡ್ತೀನಿ ಅಂದ್ರು, 3 ನಾಮ ಹಾಕಿದ್ರು, ಇವಾಗ 6 ಲಕ್ಷ ಅಂತ ಇದ್ದಾರೆ. 6,000 6 ಲಕ್ಷನೂ ಅಲ್ಲ, 6,000 ಬರೀ ಸುಳ್ಳು ಹೇಳಿ ಮತವನ್ನು ಹಾಕಿಸ್ಕೊಂಡು ಮತ್ತೆ ಇವತ್ತು ಹೇಳ್ತಾ ಇದ್ದಾರೆ ಇಲ್ಲ ನರೇಂದ್ರ ಮೋದಿ ಅವ್ರ ಮುಖ ನೋಡಿ ಹಾಕಿದ್ರು ಅಂದ್ರೆ ತಮ್ಮಲ್ಲಿ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಪಾದಯಾತ್ರ ಮಾಡಿ ಇವತ್ತು ನನ್ನ ಅಣ್ಣನ ಸಂಬಂಧರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು, ನಾನೇನು ಹೋಗಿ ಅರ್ಜಿ ತಗೊಳ್ಳೋದು ಬೇಡ. ರೇವಣ್ಣ ಸಾಹೇಬ್ರಿಗೆ ಫೋನಲ್ಲಿ ಹೇಳಿದ್ರೆ ಅಣ್ಣ ನಂಗೆ ಈ ಕೆಲಸ ಆಗ್ಬೇಕಂದ್ರೆ ನನ್ನ ಕ್ಷೇತ್ರಕ್ಕೇನೆ ಸುಮಾರು 25 ಕೋಟಿ ಅನುದಾನ ಸೋತಕ್ಕೆ ತಂದಿದೆ. ಈ ಕಡೆ ಭಾಗದಲ್ಲಿ ಕಾಗೋಡು ತಿಮ್ಮಪ್ಪರ ಹೆಸರಲ್ಲಿ ನನಗೊತ್ತಿರೋ ಪ್ರಕಾರ ಸುಮಾರು 40-50 ಕೋಟಿ ಕೊಟ್ಟಿದ್ದೀರಣ ನೀವು. ಕಾಗೋಡು ತಿಮ್ಮಪ್ಪರು 100 ಕೋಟಿ ಅಂತ, ಇವತ್ತು 500 ಕೋಟಿ ಸಿಗಂದೂರು ಇದ್ರದ್ದೆಲ್ಲ ನೀವೆಲ್ಲ ಇದನ್ನೆಲ್ಲ ಲೆಕ್ಕ ತಗೊಂಡ್ರೆ. ನಾ ಪಾದಯಾತ್ರೆ ಮಾಡಿದ್ರು, ನಾನು ಒಂದೇ ಕೇಳಿದ್ದು ಕುಮಾರಣ್ಣ ಅವ್ರಿಗೆ, ನಾನು ಎಂ ಎಲ್ ಸಿ ಮಾಡಿ ಮಿನಿಸ್ಟರ್ ಮಾಡ್ತೀನಿ ಇಲ್ಲ ಬೇರೆ ರೇವಣ್ಣ ಅವರು ಹೇಳ್ತಾರ ಅದನ್ನ, ನನಗೇನು ಬೇಡ ಅಣ್ಣ, ನಮ್ಮ ಜನರಿಗೆ ನೀರು ಕೊಡಬೇಕು, ನಾ ಪಾದಯಾತ್ರೆ ಮಾಡಿದ್ದೆ ಅಂತೇಳಿ ಸುಮಾರು 650 ಕೋಟಿಯನ್ನ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಶಿವಮೊಗ್ಗ ಜಿಲ್ಲೆಗೆ ನೀರಾವರಿಗೆ ಬಿಡುಗಡೆ ಮಾಡಿದಾರೆ ಅಂತ ಹೇಳಿದ್ರೆ ಇವತ್ತು ಯಡಿಯೂರಪ್ಪರೇ ನೀವು ಹೇಳಬೇಕಾಗುತ್ತೆ. ನಿಮಗೆ ಮಾಡದೇ ಇರತಕ್ಕಂಥ ಕೆಲಸ ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಅವಕಾಶ ಸಿಗಲಿಲ್ಲ. ನೀವು ಮುಖ್ಯಮಂತ್ರಿಗಳು ಇದ್ದಾಗಲೂ ಕೂಡ ಇವತ್ತು ಕುಮಾರಣ್ಣ ಅವರು ಮಾಡ್ತಕ್ಕಂಥ ಕೆಲಸವನ್ನ ಏನೂ ಅಭಿವೃದ್ಧಿ ಮಾಡಿಲ್ಲ ಅಂತೀರಲ್ಲ, ನೀವು ತೀರ್ಮಾನವನ್ನು ಮಾಡಬೇಕು.